ಲಿಂಗಸೂಗೂರು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅನುದಾನ ಕಲ್ಪಿಸಲು ಬದ್ಧ ಎಂದು ಶಾಸಕ ಡಿಎಸ್ ಹುಡಗೇರಿ ಹೇಳಿದರು. ಮುದ್ಗಲ್ ಸಮೀಪದ ಬನ್ನಿಗೋಳ ಗ್ರಾಮದಲ್ಲಿ 2 ಕೋಟಿಗೂ ಅಧಿಕ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಮತ್ತು 104.56 ಕೋಟಿ ಮೊತ್ತದಲ್ಲಿ ಆರ್ಎಂಎಸ್ ಯೋಜನೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ 10 ಕೊಠಡಿಗಳು ಮತ್ತು ಕೆಕೆಆರ್ಡಿಬಿ ಯೋಜನೆಯ 22 ಲಕ್ಷ ವೆಚ್ಚದಲ್ಲಿ ಹೆಚ್ಚುವರಿ 2 ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಕ್ಷೇತ್ರದಲ್ಲಿರುವ ಗ್ರಾಮೀಣ ಮಕ್ಕಳನ್ನು ಒಳಗೊಂಡು ಕ್ಷೇತ್ರದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅನುದಾನ ನೀಡಲು ಬದ್ಧನಾಗಿದೆ. ವರ್ಷದಿಂದ ವರ್ಷಕ್ಕೆ ಶಿಕ್ಷಣ ಇಲಾಖೆ ಶೈಕ್ಷಣಿಕವಾಗಿ ಪ್ರಗತಿಯನ್ನ ಕೊಡಬೇಕೆಂದು ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಅದಕ್ಕೆ ಕಟ್ಟುವುದು ಮುಖ್ಯ ಅಂತ ಹೇಳಿದ ಹೊತ್ತಿನಾಗ ಆ ವಿದ್ಯಾಲಯ ಕಟ್ಟುವ ರೀತಿಯಲ್ಲಿ ನಾವು ಎಲ್ಲರೂ ಕೂಡ್ಕೊಂಡು ಒಳ್ಳೆ ರೀತಿಯಾಗಿ ಮಾಡೋ ರೀತಿಯಲ್ಲಿ ತಾವೇನು ಮಕ್ಕಳಿಗೆ ನಾವು ಏನು ಬೋಧನೆ ಮಾಡ್ತೀವಿ, ಇವತ್ತು ನಾವೇನು ಮಾರ್ಗದರ್ಶನ ಆಗಿ ಆ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳ್ಕೊಂಡು ಹೋದ್ರೆ ಮುಂದಿನ ದೇಶ ಕಟ್ಟುವ ರೀತಿಯಲ್ಲಿ ಅವ್ರ ಮಕ್ಕಳು ಭಾಳ ಒಳ್ಳೆ ರೀತಿಯಾಗಿ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮಾಡೋ ರೀತಿಯಾಗಿ ಈಗ ನಾವೇನು ಕೊಠಡಿ ಕಟ್ಟಿವಿ ಅಂತ ದೊಡ್ಡದಲ್ಲ, ನಾನು ನನ್ನ ಮನೇಲಿ ಕೊಟ್ಟಿಲ್ಲ, ಇವರು ನಮ್ಮ ಬಿಯವ್ರ ಮನೇಲಿ ಕೊಟ್ಟಿಲ್ಲ, ಸರ್ಕಾರದ ದುಡ್ಡನ್ನು ಸರ್ಕಾರದ ಯಾವ ರೀತಿ ಬಳಸಬೇಕು ಆ ಬಳಸೋ ರೀತಿಯಲ್ಲಿ ಇವತ್ತು ನಾವು ಬನಿಗಳಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಊರಲ್ಲೇ ಸಿ ಸಿ ರಸ್ತೆ ಆಗಲಿ, ಊರಲ್ಲೇ ಚರಂಡಿಗಳಾಗಲಿ, ಮತ್ತು ಈ ರಸ್ತೆಯನ್ನು ಮಾಡೋಕೆ ನಾನು ಬಂದಿದ್ದ ರಸ್ತೆ ಆಗಿರೋದು. ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಸಂಪರ್ಕ ಕೊಡುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗೂ ಚಾಲನೆ ನೀಡಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಗ್ರಾಮೀಣ ಜನರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರಗಳು ಇಂತಹ ಯೋಜನೆಯ ಮೂಲಕ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶ ಹೊಂದಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಮೇಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಠೋಡ್, ಎಸ್ಆರ್ ರಸೂಲ್, ಎಸ್ಡಿಎಂಸಿ ಅಧ್ಯಕ್ಷ ಅಡಿವೇಶ್ ವಕೀಲರು, ಡಾಕ್ಟರ್ ಅಯ್ಯಪ್ಪ, ಬಸವರಾಜ್ ತುರುಡಿಗಿ, ಪುರಸಭೆ ಸದಸ್ಯ ಶರಣಪ್ಪ ವಡ್ಡರ್, ದಾವೂದ್ ಸಾಬ್, ಬಸವರಾಜ್ ಜಲ್ಲಿ, ಪರಮಣ್ಣ ಕನ್ನಾಪುರ ಹಟ್ಟಿ, ಗುತ್ತಿಗೆದಾರ ಶಿವಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇದ್ದರು.